ಇದು ಹಲವಾರು ವರ್ಷಗಳಿಂದ ಇದೇನು ನಡೀತಾ ಇದೆ, ಇದೇನು ನೆನ್ನೆ ಮೊನ್ನೆದಲ್ಲ, ನಿಮಗೂ ಗೊತ್ತು ನೂರಾರು ವರ್ಷಗಳಿಂದ ನಡೀತಾ ಇರತಕ್ಕಂಥದ್ದು. ಈ ವಿಷಯದಲ್ಲಿ ಸಿದ್ದರಾಮಯ್ಯನವರು ಹೇಳಿರೋದು ನಾನು ಒಪ್ತೀನಿ. ಇವತ್ತು ನ್ಯಾಯಾಂಗ ನಮ್ಮ ಕೋರ್ಟ್ಗಳ ಮುಂದೆ ಇದಕ್ಕೆ ಅಂತಿಮವಾದಂಥ ಒಂದು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕೋರ್ಟ್ಗಳಿಂದ. ನನ್ನ ಅಭಿಪ್ರಾಯದಲ್ಲಿ ಇದು ಪರಸ್ಪರ ಹೊಂದಾಣಿಕೆ ಮುಖಾಂತರವೇ ಆಗಬೇಕು, ಮಾತುಕತೆ ಮುಖಾಂತರವೇ ಆಗಬೇಕಾಗಿರ್ತಕ್ಕಂಥದ್ದು. ನಾನು ಮೊನ್ನೆಯೂ ಸಹ ಆ ಡೆನೂಬ್ ನದಿ ಬಗ್ಗೆ ಏನು ಹೇಳಿದೆ, ಸುಮಾರು 8 ದೇಶದಲ್ಲಿ ಹರಿಯತಕ್ಕಂಥ ನದಿ ಅದು. ಅಲ್ಲಿ ಇವತ್ತು ಯಾವ ರೀತಿಯಲ್ಲಿ ನೀರನ್ನು ಹಂಚಿಕೆ ಮಾಡ್ಕೊಂಡಿದ್ದಾರೆ, ಇಲ್ಲಿ ಅದೇ ರೀತಿಯಲ್ಲಿ ತಮಿಳುನಾಡಿನ ಕೌಂಟರ್ ಪಾರ್ಟ್ಗೂ ನಾವು ಹೇಳ್ತಕ್ಕಂಥದ್ದು, ನೀರಿದ್ದಾಗ ಯಥೇಚ್ಛವಾಗಿ ಬಿಟ್ಟಿದ್ದೀವಿ, ಸಮುದ್ರಕ್ಕೆ ನೀರು ಹರಿದೋಗ್ತದೆ. ನನಗೆ ಮೊನ್ನೆ ಯಾರೋ ಒಬ್ಬ ಒಂದು ವಾಟ್ಸಪ್ ಕಳಿಸ್ತಾ ತಮಿಳ್ನಾಡಿನವನೇ ಸದ್ಯ, ಆ ವಾಟ್ಸಪ್ ಇದೆಯಪ್ಪ ಅದು, ಒಂದು ತಮಿಳ್ನಾಡ್ದು ಯಾರೋ ಒಬ್ಬ ತಮಿಳ್ನಾಡು ಮಾತಾಡೋದು ವಾಟ್ಸಪ್ ಕಳಿಸೋದಲ್ಲ, ಇಲ್ಲ ನಿಮಿಷ ತೋರಿಸ್ತೀನಿ ನೋಡಿ. ನೀರು ಅಲ್ಲಿ ತಮಿಳ್ನಾಡಿನಲ್ಲಿ ಹರಿದು ಸಮುದ್ರಕ್ಕೆ ಹೋಗ್ತಕ್ಕಂಥದ್ದನ್ನು ತಮಿಳ್ನಾಡಿನ ಒಬ್ಬ ರೈತ ತೋರಿಸ್ತಾನೆ. ಇದು ಈ ಥರ ನೀರು ಹರಿದು ಹೋಗ್ತಾ ಇದೆ ಸಮುದ್ರಕ್ಕೆ, ಇದು ಮಾತುಕತೆ ಮುಖಾಂತರ ಸರಿಯಾಗಬೇಕು, ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಒಬ್ಬ ಸಾಮಾನ್ಯ ರೈತ ತಮಿಳ್ನಾಡಿನವನು ಒಂದು ವಿಡಿಯೋ ಮಾಡಿದ್ದಾನೆ. ಅದಕ್ಕೆ ನಾನು ಸ್ಟಾಲಿನ್ನೇ ಇರಲಿ, ತಮಿಳ್ನಾಡಿನ ADMK ಇರ್ಬೋದು, DMK ಇರ್ಬೋದು, ಇದನ್ನು ನೀವು ಸರಿಪಡಿಸ್ಕೊಳ್ಳದೇ ಇದ್ದರೆ ಮುಂದೊಂದು ದಿನ ನೀವು ಈ ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ, ನಾವು ಲೋಯರ್ ಪೆರಿಫೆರಿಯಲ್ಲಿದ್ದೇವೆ, ನೀವು ಅಪ್ಪರ್ ಪೆರಿಫೆರಿಯಲ್ಲಿ ಇದ್ದೀರಿ, ನಮಗೆ ನೀರನ್ನು ಬಿಡೋದು ನಿಮ್ಮ ಕರ್ತವ್ಯ, ಇದು ಕಾವೇರಿ ನೀರು ನಿಮ್ಮೊಬ್ಬರ ಆಸ್ತಿ ಅಲ್ಲ. ಇದು ಹೌದು, ಕಾವೇರಿ ಹುಟ್ಟೋದು ಕರ್ನಾಟಕದಲ್ಲಿ, ಹರಿಯೋದು ಇಲ್ಲಿಂದ ತಮಿಳ್ನಾಡಿಗೆ ಹರಿಬೋದು. ಹಾಗಂತ ಹೇಳಿ ನಮ್ಮ ರೈತರನ್ನ ಇವತ್ತು ಬೀದಿಗೆ ತಂದು ಇಲ್ಲಿ ಉದ್ಭವ ಇದು ಏನೋ ಒಂದು ನದಿಯ ನೀರನ್ನು ಇಲ್ಲಿ ಪ್ರಾರಂಭ ಆದಂಥದನ್ನು ನಮಗೆ ಕೊಡಿ ಅಂತಕ್ಕಂಥದ್ದು ಏನಿದೆ, ಎರಡೂ ರಾಜ್ಯಗಳು ಪರಸ್ಪರ ಹೊಂದಾಣಿಕೆ ಮಾಡ್ಕೊಳ್ಳದೇ ಇದ್ದರೆ ಈ ಒಕ್ಕೂಟದ ವ್ಯವಸ್ಥೆಗಳ ಮೇಲೆ ಮುಂದಿನ ದಿನ ಜನತೆ ಎಷ್ಟು ದಿವಸ ಅಂತ ಕಾಯ್ತಾರೆ, ಎಷ್ಟು ದಿವಸ ತಾಳ್ಮೆಯಿಂದ ಇರ್ತಾರೆ, ಒಂದು ಧಕ್ಕೆ ಬರ್ತಕ್ಕಂಥದ್ದು ಮುಂದೆ ನಿಮಗೆ ಇದರ ದುಷ್ಪರಿಣಾಮ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ.